ನಮಸ್ಕಾರ ಬಾಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ ಸುಮಾರು ಜನ ಕೇಳ್ತಾ ಇರುವಂತ ಕ್ವೆಶ್ಚನ್ ಎರಡು ಕ್ವೆಶ್ಚನ್ ಕೇಳ್ತಿದ್ರೆ ಇನ್ಫ್ಯಾಕ್ಟ್ ನಿನ್ನೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಗುರು ಎಲ್ಲೋ ಫ್ಲಾಕ್ಸ್ಗಳು ಎಲ್ಲೋ ಟೀ ಶರ್ಟ್ ಗಳು ಬೆಜಾನ್ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಅರ್ಧಕ್ಕರ್ಧ ಪ್ಯಾಕ್ ಆಗಿತ್ತು ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ ಸೊ ಏನು ಹೇಳೋಣ ಮ್ಯಾಮ್ ಇದಕ್ಕೆ ಸುಮಾರು ಜನ ಇದನ್ನೇ ಆಗ್ತಿರೋದು ಏ ಇಲ್ಲ ಗುರು ನಮ್ಮ ಆರ್ ಸಿಬಿ ಏನು ನಮ್ಮ ಆರ್ ಸಿಬಿ ಫ್ಯಾನ್ಸ್ಗಳೆಲ್ಲೋ ಏನಕ್ಕೆ ಏನಕ್ಕೆ ಹೋಗಿಲ್ಲ ಅಂತ ಎಲ್ಲ ಕೇಳ್ತಿದ್ದೀರಾ ಸೊ ಆಕ್ಚುಲಿ ಸೀನೇ ಬೇರೆ ಥರನೇ ಇದೆ ಯಾಕೆಂದ್ರೆ ಇದು ಎಂ ಎಸ್ ಡಿ ಅವರ ಲಾಸ್ಟ್ ಮ್ಯಾಚು ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದನ್ನು ಫಾರ್ ದ ಫಸ್ಟ್ ಟೈಮ್ ಈ ತರ ಆಗಿದೆ ಅಂತಲ್ಲ ಲಾಸ್ಟ್ 2019 ಅಲ್ಲ 2018 ಅಲ್ಲೋ ಆದಾಗ ಇದೇ ತರನೇ ಆಗಿತ್ತು ಸೀನು ಅರ್ಧಕ್ಕರ್ಧ ಆಲ್ಮೋಸ್ಟ್ ಎಲ್ಲೋ ಫಿಲ್ ಮಾಡಿದ್ರು ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಸಿ ಎಸ್ ಕೆ ಫ್ಯಾನ್ಸ್ ಗಳೆಲ್ಲ ಬಂದ್ಬಿಟ್ಟು ಫಿಲ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಆಗಿದೆ ಅಂತ ಆಶ್ಚರ್ಯ ಪಡುವಂತದೆಲ್ಲ ಇಲ್ಲ ಬಟ್ ಈ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಂದಿದ್ರು ಯಾಕೆಂದ್ರೆ ಇದು ಎಂ ಎಸ್ ಡಿ ಅವರ ಲಾಸ್ಟ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲಿ ಸೊ ಬೆಂಗಳೂರಲ್ಲಿ ಇರುವಂತ ಫ್ಯಾನ್ಸ್ ಗಳು ಕರ್ನಾಟಕ ಜೊತೆಗೆ ಈಚೆ ಕಡೆ ಇರುವಂತ ಫ್ಯಾನ್ಸ್ ಗಳು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಬಂದಾಗ ಗೊತ್ತಿರುತ್ತೆ ನಿಮಗೆ ಚೆನ್ನೈಯಿಂದ ಬರುವಂತ ಫ್ಯಾನ್ಸ್ ಗಳೆಲ್ಲ ಇರ್ತಾರೆ ಸೊ ಟಿಕೆಟ್ಸ್ ಗಳು ಗೊತ್ತಿರುತ್ತೆ ನಿಮಗೆ ಟಿಕೆಟ್ಸ್ ಯಾವ ತರ ಇದು ಸೇಲ್ ಆಯ್ತು ಅಂತ ಎಚ್ ಸ್ಟ್ಯಾಂಡ್ಸ್ ಟಿಕೆಟ್ 1400 ರೂಪಾಯಿ 1500 ರೂಪಾಯಿ ಅರೌಂಡ್ ಅಷ್ಟು ಬರುತ್ತೆ ಸೊ ಆ ಟಿಕೆಟ್ಸ್ ನೇ 15,000ವರೆಗೂ ಬ್ಲಾಕ್ ಅಲ್ಲಿ ಸೇಲ್ ಮಾಡಿದ್ರಂತೆ ಸೊ ಬ್ಲಾಕ್ ಟಿಕೆಟ್ಸ್ ಗಳನ್ನ ಸಿಕ್ಕಾಪಟ್ಟೆ ತಗೊಂಡು ಕೂಡ ಬಂದಿರ್ತಾರೆ ಸೊ ಎಲ್ಲ ಆರ್ ಸಿ ಬಿ ಹುಡುಗರು ಹೋಗಿರ್ತಾರೆ ಇಲ್ಲ ಅಂತಲ್ಲ ಬರೀ ಸಿ ಎಸ್ ಕೆ ಹುಡುಗರು ಬ್ಲಾಕ್ ಟಿಕೆಟ್ಸ್ ತಗೊಂಡ್ಬಂದ್ಬಿಡ್ತು ಅಂತ ಅಲ್ಲ ಸೊ ಇವರು ಕೂಡ ತಗೊಂಡು ಹೋಗಿರ್ತಾರೆ ಹೋಗ್ಲೇಬೇಕು ಅಂತ ಇರೋರು ಹೆಂಗಾದ್ರೂ ಮಾಡಿ ಏನಾದ್ರು ಮಾಡ್ಕೊಂಡು ತಗೊಂಡು ಹೋಗೇ ಹೋಗ್ತಾರೆ ಈ ಆನ್ಲೈನ್ ಅಲ್ಲಿ ಟಿಕೆಟ್ಸ್ ಗಳನ್ನ ಬುಕ್ ಮಾಡ್ಕೊಂಡ್ಬಿಟ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಸಿಕ್ಕಾಪಟ್ಟೆ ದುಡ್ಡ ಹೆವಿಯಾಗಿ ಮಾಡ್ಕೊಂಡಿದ್ರೆ ಅಂತ ಹೇಳ್ಬೇಕು ಯಾಕಂದ್ರೆ 2,400 ರೂಪಾಯಿ ಟಿಕೆಟ್ಸ್ ನ ಆಲ್ಮೋಸ್ಟ್ ಅದನ್ನು ಅಷ್ಟೇ 15,000 20,000 ಆ ರೇಂಜ್ಗೆಲ್ಲ ಸೇಲ್ ಮಾಡಿರೋದು ಸೊ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಅಂದಾಗ ಗೊತ್ತಿರೋದೇ ಇಂಟೆನ್ಸಿಟಿ ಎಕ್ಸೈಟ್ಮೆಂಟ್ ಎಲ್ಲ ಫ್ಯಾನ್ಸ್ ಗಳಿಗೆ ಇದ್ದೇ ಇರುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಸಿ ಎಸ್ ಕೆ ಫ್ಯಾನ್ಸ್ ಗಳು ರೊಚ್ಚಿಕೆದ್ಬಿಟ್ಟು ಬಂದಿದ್ದಾರೆ ಅಂತ ಹೇಳಬೇಕು ಅಂದ್ರೆ ಇವರೇನು ಆನ್ಲೈನ್ ಬುಕ್ಕೇ ಮಾಡ್ಕೊಂಡಿಲ್ಲ ಸಿ ಎಸ್ ಕೆ ಫ್ಯಾನ್ಸ್ ಗಳು ಬರೀ ಇದ್ರಲ್ಲೇ ಬಂದ್ಬಿಟ್ಟಿದ್ರೆ ಪೈರೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಬರೀ ಬ್ಲಾಕ್ ಅಲ್ಲಿ ತಗೊಂಡ್ಬಿಟ್ಟಿದ್ರೆ ಅಂತ ಅಲ್ಲ ಸೊ ಅವರು ಕೂಡ ಬುಕ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರನೇ ಬಂದ್ರಿ ಗೊತ್ತಿರೋದು ನಿಮಗೆ ಇದೇ ಫಸ್ಟ್ ಸೋಲ್ಡ್ ಔಟ್ ಆಗಿದ್ದು ಆನ್ಲೈನ್ ಅಲ್ಲಿ ಬೇರೆ ಮ್ಯಾಚ್ ಗಳೆಲ್ಲ ಅವೈಲೇಬಲ್ ಇತ್ತು ಇದೇ ಫಸ್ಟ್ ಸೋಲ್ಡ್ ಔಟ್ ಆಗಿದ್ದು ಇನ್ಫ್ಯಾಕ್ಟ್ ಬಿಟ್ಟಿದ ತಕ್ಷಣ ಸೋಲ್ಡ್ ಔಟ್ ಆಗಿದ್ದು ಆನ್ಲೈನ್ ಅಲ್ಲಿ ಸೊ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ರಿ ಟಿಕೆಟ್ಸ್ ಗಳಿಗೆಲ್ಲ ಏನು ನೀವು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮಾತ್ರ ಕೊಡ್ತೀವಿ ಸಿ ಎಸ್ ಕೆ ಫ್ಯಾನ್ಸ್ ಗಳಿಗೆ ಮಾತ್ರ ಕೊಡ್ತೀವಿ ಅಂತ ಇರೋದಿಲ್ಲ ಯಾರು ಫಸ್ಟ್ ಬುಕ್ ಮಾಡ್ತಾರೋ ಯಾರು ಫಸ್ಟ್ ತಗೊಂತಾರೋ ಹೋಗ್ಬಿಟ್ಟು ಸೊ ಅವ್ರಿಗೆ ಸಿಗುತ್ತೆ ಅಷ್ಟೇ ಅದಕ್ಕೋಸ್ಕರ ಅವ್ರು ಜಾಸ್ತಿ ಫ್ಯಾನ್ಸ್ ಗಳು ಜಾಸ್ತಿ ಫ್ಯಾನ್ಸ್ ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ತುಂಬಿತ್ತು ಅಂತ ಹೇಳ್ಬೇಕು ಸಿ ಎಸ್ ಕೆದು ಸೊ ಏನು ಮಾಡೋಕ್ಕಾಗೋದಿಲ್ಲ ಇದೇನು ಫಾರ್ ದ ಫಸ್ಟ್ ಟೈಮ್ ಆಗಿರೋದಲ್ಲ ರಿಪೀಟೆಡ್ ಆಗಿದೆ ಬಟ್ ಆದಷ್ಟು ಜಾಸ್ತಿ ಆರ್ ಸಿ ಬಿ ಫ್ಯಾನ್ಸ್ ಗಳು ನೋಡಬೇಕು ಅಂತ ಇಷ್ಟಪಡ್ತೀವಿ ಅಷ್ಟೇ ಬಟ್ ಅವರು ಕೂಡ ಫ್ಯಾನ್ಸ್ ಅಲ್ವಾ ಅವರು ಕೂಡ ಒಂದು ಟೀಮ್ಗೆ ಫ್ಯಾನ್ ಅಲ್ವಾ ಸೊ ನಾವು ರೆಸ್ಪೆಕ್ಟ್ ಮಾಡಬೇಕು ಅವ್ರ ಅಭಿಮಾನನು ಕೂಡ ಇನ್ನ ಒಂದು ಮ್ಯಾಟರ್ ನಮ್ಮ ಹುಡುಗರು ಸುಮಾರು ಜನ ಕೇಳ್ತಾ ಇರೋದು ಫ್ಯಾಫ್ ಡುಪ್ಲೆಸಿಸ್ ಗೆ ಇಂಜುರಿ ಆಗಿದ್ದಂತೆಲ್ಲ ಮ್ಯಾಮ್ ಏನಿದು ಸೀನು ಏನಕ್ಕೆ ಇಂಜುರಿ ಆಯಿತು ಯಾವಾಗ ಇಂಜುರಿ ಆಯಿತು ಎಲ್ಲಿ ಇಂಜುರಿ ಆಯಿತು ಏನು ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ ಆಕ್ಚುಲಿ ನೀವು ಗಮನಿಸಿದ್ದೀರಾ ಅಂತ ಅಂದ್ರೆ ಇನ್ಫ್ಯಾಕ್ಟ್ ಡೆತ್ ಓವರ್ಸ್ ಆರ್ ಸಿ ಬಿ ಬೌಲಿಂಗ್ ಮಾಡಬೇಕಾದ್ರೆ ಡೆತ್ ಓವರ್ಸ್ ಅಲ್ಲಿ ಫ್ಯಾಫು ಫೀಲ್ಡ್ ಅಲ್ಲೇ ಇರಲಿಲ್ಲ ಸೊ ಅವರಿಗೆ ಇಂಜುರಿ ಆಗಿತ್ತು ಡೈವಿಂಗ್ ಎಫರ್ಟ್ ಮಾಡೋದಕ್ಕೆ ಹೋಗಿ ಬಿದ್ದು ರಿಪ್ಸಿಗೆ ಅವರಿಗೆ ಏಟ್ ಆಗಿತ್ತು ಸೊ ಪ್ರಾಬಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ ಮ್ಯಾಚ್ ನೋಡೋರು ಇದನ್ನು ಅಬ್ಸರ್ವ್ ಮಾಡಿರ್ತೀರಾ ಇನ್ಫ್ಯಾಕ್ಟ್ ಮ್ಯಾಕ್ಸ್ವೆಲ್ ಅವರು ವೈಸ್ ಕ್ಯಾಪ್ಟನ್ ಏನಂತ ಡಿಸೈಡ್ ಮಾಡಿರೋ ಆರ್ ಸಿ ಬಿಗೆ ಬಟ್ ಮ್ಯಾಕ್ಸ್ವೆಲ್ ಅವರು ಕ್ಯಾಪ್ಟನ್ಸ್ನ ನಿಭಾಯಿಸಿದ್ರು ಇನ್ಫ್ಯಾಕ್ಟ್ ಲಾಸ್ಟ್ ಓವರ್ ಕೂಡ ಮಾಡಿರೋದನ್ನ ನೋಡಿರ್ತೀರಾ ಬಾಲ್ ಇಸ್ಕೊಂಡು ಹರ್ಷಲ್ ಪಟೇಲ್ ಅವ್ರ ಹತ್ರ ಸೊ ಅದೇ ಒಂದು ರೀಸನು ಅವರಿಗೆ ರಿಪ್ಸಿಗೆ ಏಟ್ ಆಗಿದ್ದರಿಂದ ಅವರು ಅವೈಲೇಬಲ್ ಇರಲಿಲ್ಲ ಬೌಲಿಂಗ್ ಡೆತ್ ಓವರ್ಸ್ಗೆ ಅವರು ಕ್ಯಾಪ್ಟನ್ಸ್ನ ನಿಭಾಯಿಸೋದಕ್ಕೆ ಆಗಲಿಲ್ಲ ಅದಾದ್ಮೇಲೆ ಬಂದರು ಬ್ಯಾಟಿಂಗ್ ಆಡೋದಕ್ಕೆ ಬಟ್ ಅವರು ಇಂಜುರಿ ಆಗಿ ಕೂಡ ರಿಪ್ಸಿಗೆ ಏಟ್ ಮಾಡಿಕೊಂಡು ಕೂಡ ಈ ಥರ ಪರ್ಫಾರ್ಮ್ ಮಾಡಿದರೆ ಅಂತಂದರೆ ಕ್ರೆಡಿಟ್ ಅಂತೂ ಕೊಡಲೇಬೇಕು ಇನ್ಫ್ಯಾಕ್ಟ್ ಅಟ್ಯಾಕಿಂಗ್ ಇನಿಂಗ್ಸ್ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಟ್ಯಾಕಿಂಗ್ ಇನಿಂಗ್ಸ್ನ ಅದಾದ್ಮೇಲೆ ಬಂದ್ಬಿಟ್ಟು ಮ್ಯಾಕ್ಸಿ ಅವ್ರನ್ನ ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋದ್ರು ಅದನ್ನ ಮ್ಯಾಕ್ಸಿ ನೆಕ್ಸ್ಟ್ ಡೇವರೆಗೆ ಅಂದರೆ ನೀವು ಗಮನಿಸಿದ್ದೀರಾ ಅಂತಂದರೆ ನಿನ್ನೆ ಫ್ಯಾಫ್ ಅವರು ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ ಅವರು ಸಫೋಕೇಶನ್ ಅಂತೂ ಇತ್ತು ಅಂದರೆ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಲ್ಲ ಬ್ಯಾಟಿಂಗ್ ಆಡಬೇಕಾದ್ರೆ ಸ್ಟ್ರಗಲ್ ಮಾಡಿದ್ರಂತಲ್ಲ ಇನ್ಫ್ಯಾಕ್ಟ್ ಎರಡೆರಡು ಓಡಬೇಕಾದ್ರೆ ಎರಡೆರಡು ಓಡಲಿ ಜಾಸ್ತಿ ಇನ್ಫ್ಯಾಕ್ಟ್ ಫ್ಯಾಫ್ ಅವರು ಸೊ ಅವಾಗ ಸಫೋಕೇಶನ್ ಅಂತೂ ಇತ್ತು ಗಮನಿಸಿದ್ದೀರಾ ಅಂತಂದರೆ ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಇಂಜುರಿ ಇಂಪ್ಯಾಕ್ಟ್ ಯಾವ ಥರ ಆಗಿರ್ಬೋದು ಅಂತ ಸೊ ನೆಕ್ಸ್ಟ್ ಮ್ಯಾಚಿಗೆ ಕಮ್ ಬ್ಯಾಕ್ ಮಾಡ್ಬೋದು ಏನು ಅಷ್ಟೊಂದೇನು ಫುಲ್ ಹೆವಿ ಸ್ಟ್ರೆಸ್ಫುಲ್ ಆಗಿದ್ದಾರೆ ಅದು ಇದು ಅಂತೆಲ್ಲ ಏನಿಲ್ಲ ಸೊ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಅಂತೂ ಆಗಿದೆ ಆ ಡೈವಿಂಗ್ ಎಫರ್ಟ್ ಹಾಕಿದಾಗ ರಿಪ್ಸಿಗೆ ಸೊ ಅದು ಅವ್ರ ಫಿಟ್ನೆಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದಾಗಿರೋ ಸೊ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಕಮ್ ಬ್ಯಾಕ್ ಏನು ನೆಕ್ಸ್ಟ್ ಮ್ಯಾಚ್ನ ಆಡ್ತಾರೆ ಅಂತ ಅನ್ಕೊಳ್ಳೋಣ ಆದಷ್ಟು ಬೇಗ ಆ ಒಂದು ರಿಕವರಿ ಪ್ರೋಸೆಸ್ ಏನಿದೆ ಅದು ಬೇಗ ಆಗಲಿ ಅಂತ ಅನ್ಕೊಳ್ಳೋಣ ಅಷ್ಟೇನೆ ಸೊ ಇನ್ನೇನು ಇವ್ರು ರೂಲ್ಡ್ ಔಟ್ ಆಗೋಗ್ಬಿಟ್ಟಿದ್ರೆ ಬೇರೆ ಕ್ಯಾಪ್ಟನ್ ಬರ್ತಾರೆ ಮ್ಯಾಕ್ಸ್ವೆಲ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅದು ಇದು ಅನ್ನೋದೆಲ್ಲ ಸುಮ್ಮನೆ ನಾವು ಸುಮ್ಮನೆ ಊಹಾಪೋಹ ಸ್ಪ್ರೆಡ್ ಮಾಡ್ಬೋದು ಅಷ್ಟೇ ಅದೆಲ್ಲ ಏನು ಅಫಿಷಿಯಲ್ ಏನು ಆರ್ ಸಿ ಬಿನ ಡಿಕ್ಲೇರ್ ಮಾಡಿಲ್ಲ ಬಟ್ ಯಾರಿಗೆ ಗೊತ್ತು ನೆಕ್ಸ್ಟ್ ಮ್ಯಾಚ್ ಆಡದೇ ಇದ್ರು ಕೂಡ ಇರ್ಬೋದು ಇನ್ ಕೇಸ್ ಏನಾದ್ರು ಅವ್ರಿಗೆ ಇನ್ನೂ ಏನಾದ್ರು ಪೈನ್ ಇದೆ ಅಂತ ಏನಾದ್ರು ರಿಸ್ಕ್ ಏನಾದ್ರು ತೊಗೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಬ್ವಿಯಸ್ಲಿ ನೆಕ್ಸ್ಟ್ ಮ್ಯಾಚ್ ಆಡದೇ ಇದ್ರು ಕೂಡ ಇರ್ಬೋದು ಬಟ್ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಅಂತ ನನ್ನ ಸ್ಟ್ರಾಂಗ್ ಬಿಲೀಫ್ ಅಂತೂ ಇದೆ ಸೀನ್ ಆಗಿದ್ದು ಇಸ್ತು ಮ್ಯಾಮ್ ರಿಪ್ಸಿಗೆ ಸ್ವಲ್ಪ ಲೈಟ್ ಆಗಿ ಪೆಟ್ಟಾಗಿದೆ ಅದೇನು ಫ್ರಾಕ್ಚರ್ ಆಗಿದೆ ಅದು ಇದು ಅಂತೆಲ್ಲ ಏನಿಲ್ಲ ಸೊ